ಈ ಸೈಬರ್ ಖದೀಮರಿಂದ ವಂಚನೆಗೊಳಗಾಗ್ತಾ ಇರೋರ ಸಂಖ್ಯೆ ಪ್ರತಿದಿನ ಕಳೆದಂತೆ ಹೆಚ್ಚು ಆಗ್ತದೆ ಅದರಲ್ಲೂ ಕೂಡ ಓದಿರೋರೆ ನೋಡಿ ಈ ಸೈಬರ್ ಖದೀಮರ ಮಾತನ್ನು ನಂಬಿ ಸುಮಾರು ಎಂಬತ್ ಮೂರು ಲಕ್ಷವನ್ನ ಪ್ರೊಫೆಸರ್ ಒಬ್ರು ಕಳೆದುಕೊಂಡಿದ್ದಾರೆ ಓಟಿ ಟಿ ಪಿನೂ ಕೇಳದೆ ಅಕೌಂಟ್ ಹ್ಯಾಕ್ ಮಾಡದೆ ಪೆಡೆಕ್ಸ್ ಹಾಗೂ ಎನ್ ಸಿ ಬಿ ಹೆಸರಲ್ಲಿ ಎಸ್ ಸಿ ಎಂಬತ್ಮೂರು ಲಕ್ಷ ವಂಚನೆ ಮಾಡಿದ್ದಾರೆ ಪೆಡಕ್ಸ್ ನಲ್ಲಿ ನೀವು ಕಳಿಸಿರೋ ನಿಷೇಧಿತ ವಸ್ತುಗಳನ್ನ ಸೀಸ್ ಮಾಡಿದಿವಿ ಮುಂಬೈ ಕಸ್ಟಮ್ಸ್ ಅಧಿಕಾರಿಗಳು ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ ಇನ್ನೊಂದು ನಂಬರ್ನಿಂದ ಎನ್ ಇಂದ ಫೋನ್ ಮಾಡ್ತಾ ಇರೋದಾಗಿ ಬೆದರಿಕೆ ಹಾಕಿದ್ದಾರೆ ನಿಮ್ಮ ಮೇಲೆ ಮುಂಬೈನಲ್ಲಿ ಎನ್ ಡಿ ಪಿ ಎಸ್ ಮತ್ತು ಪಿಎಂಎಲ್ಇ ಅಡಿ ಕೇಸ್ ಅನ್ನ ದಾಖಲು ಮಾಡಲಾಗಿದೆ ಅಕ್ರಮ ಹಣ ವರ್ಗಾವಣೆ ಮಾಡಿರೋ ಬಗ್ಗೆ ಕೂಡ ಅನುಮಾನ ಇದೆ ಪ್ರಕರಣ ದಾಖಲಾಗಿದೆ ನಿಮ್ಮ ವಿರುದ್ಧ ಆರ್ ಬಿ ಐನಿಂದ ನಿಮ್ಮ ಅಕೌಂಟ್ ಪರಿಶೀಲನೆ ಮಾಡಬೇಕು ಆರ್ ಬಿ ಐ ಒಂದು ಸೀಕ್ರೆಟ್ ಅಕೌಂಟ್ಗೆ ನಲ್ವತ್ಮೂರು ಲಕ್ಷ ಮೊದಲಿಗೆ ಸೈಬರ್ ಖದೀಮ್ರು ಈಗಂತ ಹೆದರಿಸಿ ಹಾಕಿಸ್ಕೊಂಡಿದ್ದಾರೆ ಬಳಿಕ ಹಂತ ಹಂತವಾಗಿ ಹುಟ್ಟಿ ಮೂರು ಲಕ್ಷ ಹಣವನ್ನು ಹಾಕಿಸ್ಕೊಂಡು ವಂಚನೆ ಮಾಡಿದ್ದಾರೆ ಬಳಿಕ ತಾನು ವಂಚನೆಗೊಳಗಾಗಿರೋದಾಗಿ ಸೀನಿಯರ್ ಪ್ರೊಫೆಸರ್ಗೆ ಗೊತ್ತಾಗಿದೆ ಆಮೇಲೆ ಬಂದು ಅವರು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಗೆ ಸೇರಿದಂತಹ ಸುಮಾರು ಮೂರು ಎಕರೆ ಜಾಗಕ್ಕೆ ದುಷ್ಕರ್ಮಿಗಳು ರಾತ್ರೋ ರಾತ್ರಿ ಬೇಲಿ ಹಾಕಿರುವಂತಹ ಘಟನೆ ಬೆಂಗಳೂರಿನಲ್ಲೇ ಆಗಿದೆ ಡಿಚೆಹಳ್ಳಿ ಬಳಿ ಕಾವಲ್ ಬೈರ ಸಂದ್ರದಲ್ಲಿ ಘಟನೆಯಾಗಿದ್ದು ಶಾಲೆಯ ಜಾಗಕ್ಕೆ ಹೆಡ್ ಮಾಸ್ಟರ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಇಲ್ಲಿನ ಸರ್ಕಾರಿ ಶಾಲೆಗೆ ಎರಡು ಸಾವಿರದ ಎಂಟರಲ್ಲೇ ಡಿಸಿ ಮೂರು ಎಕರೆ ಮಂಜೂರು ಮಾಡಿದ್ರು ಜಮೀನನ್ನ ಸಂಬಂಧಪಟ್ಟ ಪೂರ ಪೂರಕ ದಾಖಲೆಗಳು ಕೂಡ ಸ್ಕೂಲ್ ಹೆಸರಿಗಿತ್ತು ಆಟದ ಮೈದಾನವಾಗಿದ್ದ ಸ್ಕೂಲ್ ಜಾಗಕ್ಕೆ ರಾತ್ರೋರಾತ್ರಿ ನೇಮ್ ಪ್ಲೇಟ್ ಹಾಕಿ ಇದು ಸೈಡ್ ಜೀವುಲ್ಲಾ ಅನ್ನೂರಿಗೆ ಸೇರಿದಂತಹ ಜಾಗ ಅಂತ ಬೋರ್ಡ್ ಹಾಕಿದ್ದಾರೆ ಅಷ್ಟೇ ಅಲ್ಲ ಜಾಗಕ್ಕೆ ತಂತಿ ಬೆಳ್ಳಿ ಹಾಕೋಕೆ ಸಿದ್ಧತೆ ಕೂಡ ನಡೆಸಿದ್ದಾರೆ ಶಾಲೆ ಜಾಗ ಉಳಿಸ್ಕೊಡಿ ಅಂತ ಹೆಡ್ ಮಾಸ್ಟರ್ ನಾರಾಯಣ್ ಡಿಜೆಹಳ್ಳಿ ಪೊಲೀಸ್ ಠಾಣೆಗೆ ದೂರ ಕೊಟ್ಟಿದ್ದಾರೆ ಎಫ್ಐಆರ್ ಕೂಡ ದಾಖಲಾಗಿದೆ ಕಾಟೇರನ ಖದರ್ಗೆ ಬಾಕ್ಸ್ ಆಫೀಸ್ ಉಡಿ ಇದೀಗ ಗಲ್ಲಾಪೆಟ್ಟಿಗೆಯಲ್ಲಿ ಕಾಟೇರಿನ ಕರಾಮತ್ತು ಸಾಕತಾಗಿದೆ ಮೊದಲ ದಿನವೇ ಕಾಟೇರನ ಕಲೆಕ್ಷನ್ ಕಮಾಲ್ ನೋಡ್ಬಿಟ್ರೆ ಅಚ್ಚರಿ ಪಡುವಂಗಿದೆ ಹತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಗಳಿಕೆ ಮಾಡಿದೆ ಕಾಟೇರ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೆಕ್ಕಿಗೆ ಬಾಕ್ಸ್ ಆಫೀಸ್ ಕಿಂಗ್ ಪಟ್ಟ ಹೋಗಿ ಸೇರಿದೆ